ಹುಬ್ಬಳ್ಳಿಯ ದೇಶಪಾಂಡೆ ನಗರ ಹಾಗೂ ಭವಾನಿ ನಗರಗಳ ಮಧ್ಯೆ ಸಂಪರ್ಕ ಕಲ್ಪಿಸಲು ಕೃಷ್ಣ ಮಂದಿರ ಬಳಿ ನಿರ್ಮಿಸಲಾಗುತ್ತಿರುವ ರೈಲ್ವೆ ಕೆಳಸೇತುವೆ ಕಾಮಗಾರಿಯನ್ನು ಬೃಹತ್ ಮಧ್ಯಮ ಕೈಗಾರಿಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಗದೀಶ್ ಶೆಟ್ಟರ್ ಪರಿಶೀಲಿಸಿದರು. ಬಳಿಕ ಮಾತನಾಡಿದ ಅವರು, ಈ ಭಾಗದ ಹಲವು ಪ್ರದೇಶಗಳ ನಾಗರಿಕರ ಬಹುದಿನಗಳ ಬೇಡಿಕೆಗೆ ಅನುಗುಣವಾಗಿ ಸ್ಥಳೀಯ ಸಂಸದರೂ ಆಗಿರುವ ಕೇಂದ್ರ ಸಂಸದೀಯ ವ್ಯವಹಾರಗಳು, ಗಣಿ ಮತ್ತು ಕಲ್ಲಿದ್ದಲು ಸಚಿವರಾದ ಪ್ರಹ್ಲಾದ್ ಜೋಶಿ ಹಾಗೂ ಈ ಹಿಂದೆ ಕೇಂದ್ರದ ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿದ್ದ ದಿವಂಗತ ಸುರೇಶ್ ಅಂಗಡಿ ಅವರ ತ್ವರಿತ ಸ್ಪಂದನೆಯಿಂದ ದೇಶಪಾಂಡೆ ನಗರದಲ್ಲಿ ರೈಲ್ವೆ ಕೆಳಸೇತುವೆ ಕಾಮಗಾರಿ ಹಾಗೂ ಉಣಕಲ್ ರೈಲು ನಿಲ್ದಾಣ ಅಭಿವೃದ್ಧಿ ಕಾಮಗಾರಿಯನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ನಾವು ಇವತ್ತು ನೆನಪು ಮಾಡ್ಕೋಬೇಕಾಗ್ತದೆ, ಖಾಲಿ ಇಲ್ಲ, ಖಾಲಿ ಇಲ್ಲದಂತ ಹುದ್ದೆ ಬಗ್ಗೆ ಚರ್ಚೆ ಮಾಡಬಾರ್ದು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾರೆ, ಮತ್ತು ಅವರೇನು ನಿನ್ನೆ ಹೇಳಿದಾರಲ್ಲ ಅದು ಸತ್ಯ, ಅವರು 2.5 ವರ್ಷ ಅವರೇ ಮುಖ್ಯಮಂತ್ರಿ ಇರ್ತಾರೆ, ಪ್ರಶ್ನೆನೇ ಇಲ್ಲ. ನೋಡೋದು ಅದು ಕೇಂದ್ರದ ನಮ್ಮ ವರಿಷ್ಠರ ಜೊತೆ ಸಮಾಲೋಚನೆ ಮಾಡ್ತಾರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿಕೊಂಡು ಆದಷ್ಟು ಬೇಗನೆ ಈ ವಿಸ್ತರಣೆ ಬಗ್ಗೆ ನಿರ್ಧಾರಗಳು ಆಗ್ತವೆ ಅಂತ ನಾನು ವಿಶ್ವಾಸ. ಅಲ್ಲ ಸಹಜ, ಇದು ನ್ಯಾಚುರಲ್ ಆಗಿ ಇವತ್ತು ಪಕ್ಷದ ಸಂಘಟನೆ ದೃಷ್ಟಿಯಿಂದ ಅವ್ರು ಬರ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ನಾನು ಮಧ್ಯಾಹ್ನ ಮೇಲೆ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀನಿ, ಸಾಯಂಕಾಲ ಕೋರ್ ಕಮಿಟಿ ಇದೆ, ಅದರಲ್ಲಿ ನಾನು ಜಾಯ್ನ್ ಆಗ್ತೀನಿ. ನಾಳೆ ಇಡೀ ದಿವಸ ಕಾರ್ಯಕಾರಿಣಿ ವಿಶೇಷ ಸಭೆ ಇದೆ, ಅಲ್ಲಿ ಪ್ರತಿ ತಿಂಗಳ ಇವತ್ತೇನು ನಮ್ಮ ಪಕ್ಷದಲ್ಲಿ ನಿರ್ಧಾರ ಆದ ಪ್ರಕಾರ ಪ್ರತಿ ತಿಂಗಳ ನಮ್ಮ ವಿಶೇಷ ಕಾರ್ಯಕಾರಿಣಿ ಸಭೆ ಒಂದು ಬೇರೆ ಬೇರೆ ನಗರಗಳಲ್ಲಿ ನಾವು ಮಾಡ್ತಾ ಇದ್ದೇವೆ. ಹೀಗಾಗಿ ಇವತ್ತು ಪಕ್ಷದ ಸಂಘಟನೆ ಅಚ್ಚುಕಟ್ಟಾಗಿ ನಡೆದಿದ್ದರಿಂದ ಇತ್ತೀಚೆಗಿನ ರಿಸಲ್ಟ್ಗಳು ನೀವು ನೋಡಿದ್ರೆ, ಬೈ ಎಲೆಕ್ಷನ್ ಇರ್ಬೋದು ಮತ್ತು ಯಾವುದೇ ಚುನಾವಣೆ ಇರ್ಬೋದು, ಅದರ ಜೊತೆಗೆ ಸ್ಥಳೀಯವಾಗಿ ನಡೆದಂಥ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಇವತ್ತು ಆಲ್ಮೋಸ್ಟ್ ಒಂದು 60% ಇವತ್ತೇನು BJP ಕಾರ್ಯಕರ್ತರು ಅನ್ನೋಂಥವ್ರು, BJPಯ ವೆಲ್ ವಿಷರ್ಸು ಬೆಂಬಲ ಮಾಡುವಂಥವ್ರು, ಅವರು ಇವತ್ತು ರೀಪ್ರೆಸೆಂಟೇಟಿವ್ ಆಗಿ ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆಗಿದ್ದರು. ಎಲ್ಲ ಮತದಾರರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ, ಮತ್ತು ಒಳ್ಳೆಯ ರೀತಿಯಾದಂಥ ಒಂದು ಬದಲಾವಣೆ, ರಾಜಕೀಯ ಬದಲಾವಣೆ ಗ್ರಾಸ್ರೂಟ್ ಲೆವೆಲಲ್ಲಿ ಕೆಳ ಹಂತದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಬೇರು ಮಟ್ಟದಲ್ಲಿ ಬೆಳೆದಿದೆ ಅನ್ನೋದಕ್ಕೆ ಇದು ಉದಾಹರಣೆ. ಇವತ್ತು ಆಲ್ಮೋಸ್ಟ್ 60% BJP ಬೆಂಬಲಿತ ಇವತ್ತು ಅಭ್ಯರ್ಥಿಗಳು ಆರಿಸಿ ಬಂದಿದ್ದಾರೆ ಅನ್ನುವಂಥದ್ದು ಒಂದು ಸೀಸೋದು. ಯಾವಾಗ ರಾಜೀನಾಮೆನೂ ಕೇಳಬೇಕಲ್ಲ ಅವರು, ನಿಮ್ಮ ಮುಂದುವರೀರಿ ನೀವು ಅಧಿಕಾರದಲ್ಲಿ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ, ಅವ್ರ ಬಾಯಿಂದ ರಾಜೀನಾಮೆ ಅಂತ ಬರಬೇಕು, ಬೇರೆ ಶಬ್ದ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನು ಸಕಾರಣ ಇರಲಿ ಕಾರಣ ಇಲ್ಲದೇ ಇರಲಿ, ಇಲ್ಲದೇ ಒಂದು ರಾಜೀನಾಮೆ ಕೇಳುವಂಥ ಪದ್ಧತಿ ಅದು ಕೇಳ್ತಾ ಇದ್ದಾರೆ. ದಿನಾಂಕ ಡಿಕ್ಲೇರ್ ಆಗಿಲ್ಲ, ಡಿಕ್ಲೇರ್ ಆಗದೆ ಬಹುಶಃ ಅದು ಚರ್ಚೆ ಬರ್ತದಲ್ಲಿ ನಂಗೆ ಗುರುತಿಲ್ಲ. ಎಲೆಕ್ಷನ್ಗೆ ಸಿದ್ಧತೆ ಮಾಡ್ಕೊಳ್ಳೋದಿಲ್ಲ, ಜನರಲ್ ಎಲೆಕ್ಷನ್ ಗ್ರಾಮ ಪಂಚಾಯತಿ ಎಲೆಕ್ಷನ್ ತಯಾರಿ ಮಾಡಿದ್ವಿ, ಎಲ್ಲ ಕಡೆ ಸಮಾವೇಶ ಮಾಡಿದ್ದು ನಿಮಗೆಲ್ಲ ಗುರುತಿದೆ. ನಾನು ಈ ಬಾಂಬೆ ಕರ್ನಾಟಕದ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗೆ ಹೋಗಿದ್ದೆ, ಈ ಮತ್ತೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬರ್ತದೆ, ಅದಕ್ಕೂ ತಯಾರಿ ಮಾಡ್ತೇವೆ. ಈಗ ಮತ್ತು ಯಾವಾಗಲೂ ಭಾರತೀಯ ಜನತಾ ಪಾರ್ಟಿ ವೈಶಿಷ್ಟ್ಯ ಅಂದರೆ ನಿರಂತರವಾದಂಥ ಸಂಘಟನೆ, ನಿರಂತರವಾದಂಥ ತಯಾರಿ ಇರ್ತದೆ, ಎಲ್ಲಿ ಒಂದು ದಿವಸ ಸುಮ್ಮನೆ ಕುಂದಿರೋದಿಲ್ಲ ನಾವು. ಅದು ಕ್ಯಾಂಡಿಡೇಟ್ದು ಫೈನಲ್ಲು ಇಲೆಕ್ಷನ್ ಡಿಕ್ಲೇರ್ ಆದಮೇಲೆ ಆಗ್ತದೆ. ಅಲ್ಲ ಅದು ಸ್ಟಾರ್ಟ್ ಆಗಿದೆ. ಇವತ್ತು ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ದೇಶ ಮುನ್ನಡೀತಾ ಇದೆ, ಆರ್ಥಿಕ ಪ್ರಗತಿ ಕಾಣ್ತಾ ಇದೆ, ಒಂದು ಸುವ್ಯವಸ್ಥೆಯಾಗಿ ಎಲ್ಲವೂ ನಡೀತಾ ಇದೆ. ಭಾಳ ಸಂಘಟಿತವಾದ ಮತ್ತು ಅವರ ಒಂದು ನಿರ್ಧಾರಗಳು ಇವತ್ತು